ಸಾಹಿತ್ಯ ಎಂಬಂತ ಒಂದು ಕಮ್ಮಿ ತಿಳಿಸಬೇಕಾಗಿದೆ. 79-80ರ ದಶಕದಲ್ಲಿ ಬಂದಿದ್ದೇನೆ. ಈಗ ನಮ್ಮ ಇಂಡಿಯಾದಲ್ಲಿ ಎಮರ್ಜೆನ್ಸಿ ಬಂತು, ತಮಗೆಲ್ಲ ಗೊತ್ತಿರಬೇಕು. ತುರ್ತು ಪರಿಸ್ಥಿತಿ ಈ ರಾಜಕೀಯ ಕಾರಣದಿಂದ ಬಂತು. ಆಗ ಎಲ್ಲ ಕಡೆ ಸ್ವಲ್ಪ ಗಲಾಟೆಗಳು ನಡೀತಾ ಇತ್ತು. ಮತ್ತು ಅಷ್ಟೊತ್ತಿಗೆ ನನ್ನ ಜನದಲ್ಲಿ ಕೆಲವರು ವಿದ್ಯಾವಂತರು ದೊಡ್ಡ ದೊಡ್ಡ ಕಾಲೇಜ್ಗೆ ಹೋಗಿ ಮಾಸ್ಟರ್ ಡಿಗ್ರಿವರೆಗೂ ಓದ್ತಾ ಇದ್ದವರಿದ್ದರು. ಮತ್ತು ಹಿರಿಯ ರಾಜಕಾರಣಿಗಳು ಕೂಡ ಧ್ವನಿ ಮಾಡ್ತಾಯಿದ್ರು. ಈ ಅಸ್ಪೃಶ್ಯ ಜನಾಂಗ, ದಲಿತ ಜನಾಂಗದ ಬಗ್ಗೆ ನಡೀತಕ್ಕಂಥ ಕಿರುಕುಳ, ದೌರ್ಜನ್ಯ ಇದೆಲ್ಲ ಖಂಡಿಸ್ತಾ ವಾಯ್ಸ್ ಮಾಡ್ತಾಯಿದ್ರು. ಆಗ ನಾನು ನೌಕರಿಯಲ್ಲಿದ್ದಾಗ, ಸ್ಕೂಲಲ್ಲಿದ್ದಾಗ ಸ್ವಲ್ಪ ಸ್ವಲ್ಪ ಈ ಸಾಮಾಜಿಕ ಸುಧಾರಕರ ವಿಚಾರಗಳ ತಿಳ್ಕೊಂಡಿದ್ದೆ. ಅಷ್ಟು ಇಷ್ಟು ಪೇಪರ್ನಲ್ಲಿ ವಿಚಾರವಂತರ ಇದೆಲ್ಲ ನೋಡ್ಕೊಂಡಿದ್ದೆ. ಇದು ನನ್ನ ಮನಸ್ಸಲ್ಲಿ ಇಳಿತು. ಈ ಸಾಹಿತ್ಯಕ್ಕೆ ಬರಬೇಕಾದರೆ ಬಸವಲಿಂಗಪ್ಪನವ್ರದ್ದು ಒಂದು ಪ್ರಕರಣ ನಡೀತು. ಬಸವಲಿಂಗಪ್ಪನವರು ದೇವರಾಜ ಅರಸು ಕಾಲದಲ್ಲಿ ಕಾಣುತ್ತೆ. ಭೂಸಾ ಸಾಹಿತ್ಯ ಅಂತ ಅನ್ನೋದು ಅಂತೇಳಿ ಅವರು ವೃದ್ಧ ದಂಗೆ ಎದ್ದು ಅವರು ಮಂತ್ರಿಗಿರಿಯಿಂದ ಇಳಿಸಿದರು. ಆ ಭೂತ ಸಾಹಿತ್ಯದ ಗಲಾಟೆ ಜೋರಾದಾಗ ನಾನು ಅಷ್ಟೊತ್ತಿಗೆ ಸ್ವಲ್ಪ ತಿಳ್ಕೊಂಡಿದ್ದಲ್ಲ, ನನಗೂ ಚುಚ್ಚು ಬಂದಂಗೆ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಸಂಘಟಕರು ಕೆಲವರೆಲ್ಲ ಸೇರಿ ಅಲ್ಲಿ ಇಲ್ಲಿ ಸಂಘ ಸಂಸ್ಥೆ ಮಾಡ್ಕೊಂಡ್ಬಂದು ಮಾತಾಡೋದೆಲ್ಲ ತಿಳ್ಕೊಂಡಿದ್ದೆ. ಆಗ ನಾನು ಒಳ್ಳೆಯ ನಿಶ್ಚಿತದಲ್ಲಿ ಸೆಕೆಂಡ್ ಡಿವಿಷನ್ ಕಲಿತೆ. ಈ ಸಭೆ ಸಮಾರಂಭಗಳಿಗೆ ಭಾಗವಹಿಸ್ತಾ ವಹಿಸ್ತಾ ಮೊದಲು ನಾನು ಸ್ವಲ್ಪ ಸ್ವಲ್ಪ ಓದ್ಕೊಂಡಿದ್ದರಿಂದ ಪ್ರಪ್ರಥಮವಾಗಿ ಒಂದು ಸಣ್ಣ ಕವನ ಸಂಕಲನ ಬರಬರ್ದು ಇಟ್ಕೊಂಡಿದ್ದೆ. ಆಮೇಲೆ ಕೆಲವು ಸ್ನೇಹಿತರೆಲ್ಲ ಭಾಳ ಚೆನ್ನಾಗಿದೆ, ನೀವು ಪ್ರಿಂಟ್ ಮಾಡಿಸಿ 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 ಅಂತಂದರೆ ಒಳ್ಳೆಯ ನಿಶ್ಚಿತ ನಮಗೆ ಎಲ್ಲರೂ ಎಲ್ಲ ಸೇರ್ಕೊಂಡು ಬೇರೆ ಬೇರೆ ಪಂಗಟ್ಟು ಹುಡುಗರು ಸೇರ್ಕೊಂಡು ಮಾಡಿ ಶ್ರೀನಿವಾಸ ಚೆನ್ನಾಗಿದೆ ಅಂತೇಳಿ ಹಕ್ಕು ಉಳ್ಳವರ ಮಕ್ಕಳ ಹಾಡು ಅಂತೇಳಿ ಒಂದು ಕವನ ಸಂಕಲನ ಪ್ರಿಂಟ್ ಆಯಿತು. ಆ ಕವನ ಸಂಕಲನದ ಬಗ್ಗೆ ಅಲ್ಲಿ ಇಲ್ಲಿ ಮಾತಾಡೋಕ್ಕಂದ್ರೆ ನನಗೆ ಒಂದು ಸ್ವಲ್ಪ ಎನ್ಕರೇಜ್ ಆಯಿತು. ಆಮೇಲೆ ಚಳುವಳಿಗಳೆಲ್ಲ ಭಾಗವಹಿಸ್ತಾ ಬಂದು ಅದರ ತದನಂತರ ಸುಮಾರು ಜನರು ಸಾಹಿತ್ಯ ಈಚೆ ಬಂದರು. ಸಿದ್ದೇನರದು, ಕೆ ಬಿ ಸಿದ್ದೇನರದು, ಮಂಗಳೂರು ಕೇಶಧರಣಿದು, ಇಂಥವ್ರದ್ದೆಲ್ಲ ಸಾಹಿತ್ಯ ಈಚೆ ಬಂದ ದೇವರು, ಮಹಾದೇವು, ದೇವಯ್ಯಾರಲೆ, ಗೋವಿಂದ ಇವರೆಲ್ಲ ನಾವೆಲ್ಲ ಒಂದು ಕಡೆ ಸೇರುವು. ಈ ಎಲ್ಲ ಒಂದು ಇದೆಲ್ಲ ಅಂತ ತಿಳ್ಕೊಂಡು ಆಗ ಸುಮಾರು ಹಾಡುಗಳು ಬರ್ದೆ ಅದು ನಮ್ಮ ಸಂಘಟನೆಯಲ್ಲಿ ಎಲ್ಲ ಹೇಳ್ಕೊಂತಿರಿದ್ವಿ. ಕೋಲಾರದ್ದು ಹನ್ಸೂಯ್ಯ ಅಂತ ಒಂದು ಹೆಣ್ಮಗಳ ಮೇಲೆ ರೇಪ್ ಆಗಿತ್ತು, ದನ ಕಾಯಿ ಹುಡುಗಿ ಮೇಲೆ. ಅದ್ರ ಬಗ್ಗೆ ನಾನೊಂದು ಹಾಡು ಬರೆದು ಎಲ್ಲ ಕಡೆ ಹಾಡೋರು ಅದು. ಅದರ ಪ್ರೇರಣೆ ಮತ್ತು ಅದರ ಇದು ಇದು ಎಫೆಕ್ಟ್ ಆಗ್ತಾಯಿದೆ ಸಮಾಜಕ್ಕೆ, ಏನೋ ಒಂದು ಸಂದೇಶ ಕೊಡ್ತಾಯಿದೆ ಅನ್ನೋ ಒಂದು ಇದು ಬಂದು ನನ್ನ ಮನಸ್ಸಲ್ಲಿ ಬಂದು ಇತ್ತೀಚೆಗೆ ಸುಮಾರು ಬುಕ್ಗಳು ಬಂದೆ. ಅದಾದ ನಂತರ ತವರಿಲ್ಲದ ಗೌರಿ ಅಂತೇಳಿ ಒಂದು ಕಾದಂಬರಿ ಬರೆದಿದ್ದೀನಿ. ಯಾರೋ ನಮ್ಮ ಮಂಗಳೂರು ಗೆಳೆಯಿರೋದನ್ನ ಸೀರಿಯಲ್ ಮಾಡೋದಕ್ಕೆ ಅಂತ ತಗೊಂಡಿದ್ದೆ ಕಾದಂಬರಿ. ಅದು ಒಂದು ಅನಾಥಗಳಿಗೆ ಬಗ್ಗೆ, ತವರಿಲ್ಲದ ಗೌರಿ ಅಂತೇಳಿ. ತದನಂತರ ಅಂಬೇಡ್ಕರ್ ಬಗ್ಗೆ ಒಂದು ಕಿರುಪರಿಚಯ ಪುಸ್ತಕ ಬರೆದಿದ್ದೀನಿ. ತದನಂತರ ಭಾವಬಿಂದು ಅಂತ ಒಂದು ಪುಸ್ತಕ, ಕವನ ಸಂಕಲನ, ಹೀಗೆ ಹಲವಾರು ಕೃತಿಗಳು ಪ್ರಿಂಟ್ ಆಗಿರೋದಿದ್ದಾವೆ. ಪ್ರಿಂಟ್ ಆಗಿರೋ ಸುಮಾರು ಇದೆ. ಇದು ನನಗೆ ಬೇರೆ ಯಾವ ಇದು ಹವ್ಯಾಸಗಳಲ್ಲಿ ಈ ಓದೋದು ಬರೆಯೋದು ಇದೇ ಆಗಿ ಹಿಂಗೆ ನನಗೆ ಸಾಹಿತ್ಯ ಕ್ಷೇತ್ರಕ್ಕೆ ಕಲ್ತಂತ.